ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡ ಸ್ವಪ್ನ ಲೋಕ. ಓಕೆ, ಇವತ್ತಿನ ವೀಡಿಯೋ ಯಾವುದು ಅಂತ ಹೇಳಿದ್ರೆ, ಇವತ್ತು ನಾನೊಂದು ಸ್ಯಾರಿ ವೀಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಡೆಡಿಕೇಟೆಡಾಗಿ ಸ್ಯಾರೀಸ್ಗೆ ಡೆಡಿಕೇಟೆಡ್ ಆಗಿರುವಂಥ ವೀಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಾನು ನನ್ನ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಅಮ್ಮನ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಹಳೇದು ಕೂಡ ಇದೆ, ಒಂದು 34-35 ಇಯರ್ಸ್ ಬ್ಯಾಕ್ ತೊಗೊಂಡಿರುವಂಥ ಸ್ಯಾರೀಸ್ ಕೂಡ ಇದೆ. ಆ್ಯಂಡ್ ಇವಾಗ ರೀಸೆಂಟ್ ಆಗಿ ತೊಗೊಂಡಿರುವಂಥ ಸ್ಯಾರೀಸ್ ಕೂಡ ಇದೆ. ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಬನ್ನಿ ಇವಾಗ ನಾವು ಹೋಗ್ಬಿಟ್ಟು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡು ಬರೋಣ. ಓಕೆ, ಈ ಸ್ಯಾರಿಗೆ ಆಲ್ಮೋಸ್ಟ್ 33 ಇಯರ್ಸ್ ಆಗಿದೆ. ಅಂದರೆ ಇದು ನಮ್ಮ ಅಮ್ಮನ ಮದುವೆಯಲ್ಲಿ ತೆಗೆದಿರುವಂಥ ಸ್ಯಾರಿ ಅಂತೆ. ಅವಾಗ 500 ರೂಪಾಯಿ ಅಂತೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬಟ್ ಇವಾಗ ಇದು ಉಡೋಕ್ಕಾಗಲ್ಲ, ಉಡೋ ಅಂಥ ಪರಿಸ್ಥಿತಿಯಲ್ಲಿ ಇಲ್ಲ ಈ ಸ್ಯಾರಿ. ಸೊ ಮೇಂಟೆನೆನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ಇದು ಉಡೋಕ್ಕಾಗಲ್ಲ, ಬಟ್ ತೋರಿಸ್ಬೇಕು ಅಂತ ಅನ್ನಿಸ್ತು. ತೋರಿಸ್ದೆ, ಇವಾಗಲೂ ಅದು ಕಲೆಕ್ಷನ್ ಇದೆ ಅಂತ ಹೇಳಿ ತೋರಿಸ್ತೇ. ಅಷ್ಟೇ ಚೆನ್ನಾಗಿದೆ, ಕಲರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಲೈಟ್ ಒಂಥರ ಲೈಟ್ ಗ್ರೀನ್ಗೆ ಆರೆಂಜ್ ಕಾಂಬಿನೇಷನ್. ನನ್ನ ಹತ್ರ ಇವಾಗಲೂ ಈ ಥರ ಕಲರ್ ಸ್ಯಾರಿ ಇಲ್ಲ. ಈ ಸ್ಯಾರಿ ಏನಿದೆ, ತುಂಬ ಚೆನ್ನಾಗಿರುವಂಥ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು. ಇದು ನಮ್ಮ ಅಮ್ಮನ ಮದುವೆದು ಸ್ಯಾರಿ. ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ನನಗೆ ಕಲರ್ ತುಂಬ ಇಷ್ಟ ಆಯಿತು. ನನಗೆ ಈ ಥರ ಕಲರ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ತಗೊಳ್ಳೇಬೇಕು ಅಂತ ಹೇಳಿ ಅನ್ನಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಬಟ್ ಇವಾಗ ಇದು ಉಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲೆಲ್ಲ ಡ್ಯಾಮೇಜ್ ಥರ ನಾನು ನೋಡಿದ್ದೀನಿ. ಅಂದರೆ ಡ್ಯಾಮೇಜ್ ಥರ ಇದೆ ಅನ್ಕೋತೀನಿ ಅದರಿಂದ. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಅವಾಗೆಲ್ಲ 500 ರೂಪಾಯಿಗೆ ಇದು ಸಿಕ್ಕಿರೋದು, ಇವಾಗ 500 ರೂಪಾಯಿಗೆ ಸಿಕ್ಕಿರ್ಬೋದು. ಇವಾಗಾದರೆ ಮೋರ್ ದೆನ್ 1,000-5,000. ಬಟ್ ಕಲರ್ ಕಾಂಬಿನೇಷನೇ ಇವಾಗ ಕಡಿಮೆಯಲ್ಲಿ ಸಿಗಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದರ ಸೆರ್ಗು ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಚೆನ್ನಾಗಿದೆ. ಒಂದ್ಸಲ ನಾನು ಚೆಕ್ ಮಾಡಬೇಕು ಇದು ಉಡೋ ಇದರಲ್ಲಿ ಇದೆಯಾ ಅಂತ ಹೇಳಿ, ಕಂಡೀಷನಲ್ಲಿ ಇದೆಯಾ ಅಂತ ನೋಡ್ಬೋದು. ಬಾಡಿ ಎಲ್ಲ ಈ ಥರ ಬುಟ್ಟ ಬಂದಿದೆ. ಕಂಡೀಷನಲ್ಲಿ ಇದ್ದರೆ ಡೆಫಿನೆಟ್ ಆಗಿ ನಾವು ಉಡ್ತಿದ್ದೆ, ಬಟ್ ಇದು ಉಡೋ ಕಂಡೀಷನಲ್ಲಿ ಡೆಫಿನೆಟ್ ಆಗಿಲ್ಲ. ಓಕೆ, ಇದಕ್ಕೂ ಕೂಡ 33-34 ವರ್ಷ ಆಗಿದೆ. 33 ವರ್ಷ ಆಗಿದೆ ಇದಕ್ಕೆ. ಇದು ಮದುವೆ ಸ್ಯಾರಿ ಅಂತವ್ರದ್ದು. ಸೊ ಇದಕ್ಕೂ ಕೂಡ 1 ವರ್ಷ ಆಗಿದೆ. ಇದು ಕೂಡ ನಮ್ಮ ಅಮ್ಮನ ಮದುವೆ ಸ್ಯಾರಿನೇ. ಇದು ನಾವೇನು ಬೊಟ್ಟು ಪೊಡಿ ಅಂತ ಹೇಳ್ತೀವಲ್ಲ ಆ ಸ್ಯಾರಿ ನೋಡಿ, ಇದಕ್ಕೆ ಇನ್ನೂ ಸೈಡ್ ಕೂಡ ಸ್ಟಿಚ್ ಮಾಡಿಲ್ಲ. ನಂಗೆ ಗೊತ್ತಿಲ್ಲ ಇವ್ರ ಮದುವೆಯಲ್ಲಿ ಇದನ್ನ ಹುಟ್ಟಿದಾರೋ ಇಲ್ವೋ. ಬಟ್ ನಾನು ಒಂದ್ಸಲ ಯಾವಾಗಲೂ ಡಾನ್ಸಿಗೇನೋ ಹುಟ್ಟಿದ್ದೆ ಇದು, ಅವಾಗಲೂ ಸೈಡ್ ಸ್ಟಿಚ್ ಮಾಡ್ದೇ ಹುಟ್ಟಿದ್ದೆ. ಆಗಿನ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಿಜವಾಗ್ಲೂ ಇವಾಗ ಎಲ್ಲ ಆದರೆ ನಾವು ಇದನ್ನ ಸ್ಯಾರೀಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಲ್ವ. ಅವಾಗ ನಿಜವಾಗ್ಲೂ ಇವ್ರು ಮೇಂಟೈನೇ ಮಾಡಿಲ್ಲ, ಒಂಚೂರು ಮೇಂಟೆನೆನ್ಸ್ ಇಲ್ಲ. ನನಗೆ ಈ ಥರ ಈ ಸ್ಯಾರಿ ಥರ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಬಟ್ ಎಲ್ಲಾನು ಹೋಗ್ಬಿಟ್ಟಿದೆ. ಇದು ಏನು ಯೂಸ್ ಆಗಲ್ಲ, ಜಸ್ಟ್ ಇಟ್ಕೊಂಡಿರ್ಬೇಕಷ್ಟೇ. ಅಂದ್ರೆ ಮೆಮೊರಿಗೆ ಅಂತ ಇಟ್ಕೊಂಡಿರ್ಬೇಕಷ್ಟೇ. ಇದೆಲ್ಲ ಸ್ಯಾರಿ ಇದಾದ್ರೂ ಚೆನ್ನಾಗಿದೆಯಾ ಗೊತ್ತಿಲ್ಲ. ಇದು ಕೂಡ ಮದ್ವೆ ಇದೆ ಅಂತೆ. ಕಲರ್ ಇದು ಕೂಡ ಚೆನ್ನಾಗಿದೆ, ಬಟ್ ಅಷ್ಟೇನು ಚೆನ್ನಾಗಿಲ್ಲ ಇದು ಕಲರ್. ಯಾಕಂದ್ರೆ ಬ್ರೌನ್ ಕಲರ್, ಬಟ್ ರೇರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬ್ರೌನಿಗೆ ಮರೂನ್ ಕಲರ್ ಬಂದಿದೆ. ನೋಡ್ಲಿದ್ರೆ ಒಳ್ಳೆ ಲೈಕ್ ಪೊಲೀಸ್ ಯೂನಿಫಾರ್ಮ್ ಎಲ್ಲ ಇರುತ್ತಲ್ಲ ಆ ಕಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರ ಸೆರ್ಗ್ ಬಂದು ಈ ಥರ ಇದೆ. ಇದು ಕೂಡ 33 ಇಯರ್ಸ್ ಆಗಿರುವಂಥ ಒಂದು ಸೀರೆನೇ. ಸೀರೆಗಳು ಇಷ್ಟೇ ಇರೋದು ಅವ್ರದ್ದು, ಇನ್ನು ಜಾಸ್ತಿ ಏನಿಲ್ಲ. 5-6 ಸೀರೆ ಇದೆ ಅಷ್ಟೇ. ಓಕೆ, ಇದೇನು ನೋಡ್ತಾ ಇದ್ದೀರಾ, ಪ್ಲೇನ್ ಸ್ಯಾರಿ. ಇವಾಗೆಲ್ಲ ಏನು ಟ್ರೆಂಡ್ ಬಂದಿದೆ, ಇದು ಅವಾಗನೇ ಇದ್ದಂಥ ಟ್ರೆಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮ್ಮ ಅಮ್ಮನ ಮದುವೆಯಲ್ಲಿ ತೊಗೊಂಡಿರೋದಂತೆ. ಅಂದರೆ ಈ ಸ್ಯಾರಿಗೆ ಆಲ್ಮೋಸ್ಟ್ 33 ಇಯರ್ಸೇ ಆಯಿತು. ಜಾಸ್ತಿ ವೇರ್ ಮಾಡಿಲ್ಲ ಅಲ್ಲ, ಅದು ವೇರೇ ಮಾಡಿಲ್ಲ ಇದನ್ನ. ನಾನು ಯಾವಾಗಾದರೂ ಇದನ್ನ ವೇರ್ ಮಾಡ್ತೀನಿ. ಮರೂನ್ಗೆ ಲೈಕ್ ಬ್ಲೌಸ್ ಇಲ್ಲ ನನ್ನ ಹತ್ರ. ಓಕೆ, ಗ್ರೀನ್ ಎಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ, ಬಟ್ ನಾನು ಟ್ರೈ ಮಾಡಬೇಕು ಇದನ್ನ ಒಂದ್ಸಲ. ಆಗಲ್ಲ, ಇದಕ್ಕೆ 100 ರುಪೀಸ್ ಆರ್ 200 ರುಪೀಸ್ ಒಳಗಡೆ ಇತ್ತು ಅನಿಸುತ್ತೆ. ಇವಾಗ ಮತ್ತೆ ಇದೆ, ಹಳೆ ಟ್ರೆಂಡ್ ಬಂದಿರೋದು ಅಂತಲೇ ಹೇಳ್ಬೋದು. ಬಟ್ ಇವಾಗ ಏನಂದರೆ ಸ್ವಲ್ಪ ಜಾಸ್ತಿ ಶೈನ್ ಇದೆ, ಇದು ಸ್ವಲ್ಪ ಕಡಿಮೆ ಶೈನ್ ಇದೆ. ನಮ್ಮ ಹತ್ರ ಇನ್ನೊಂದು ಯೆಲ್ಲೋ ಕಲರ್ ಕೂಡ ಇದೆ ಇದೇ ಥರದ್ದು. ನಾನು ಅದು ಹೋದ ವೀಡಿಯೋದಲ್ಲೇ ತೋರಿಸ್ತಿದ್ದೀನಿ. ಓಕೆ, ಇದು ಇನ್ನೊಂದು ಸ್ಯಾರಿ. ಇದು ಯಾವ ಥರ ಅಂದರೆ ಲೈಕ್ ಒಂಥರ ಇದು ಕಲರ್ ಸ್ಕಿನ್ ಕಲರ್ ಅಂತ ಹೇಳ್ಬೋದು. ಅಂದರೆ ಲೈಕ್ ಕ್ರಯಾನ್ಸಲ್ಲೆಲ್ಲ ಒಂದು ಸ್ಕಿನ್ ಕಲರ್ ಬರುತ್ತಲ್ವಾ, ಆ ಥರ ಸ್ಕಿನ್ ಕಲರ್ ಇದು. ತುಂಬ ಚೆನ್ನಾಗಿದೆ ಇದು. ಅಂದರೆ ಲೈಕ್ ಪ್ಲೈನ್ ಥರನೇ ಬರುತ್ತೆ, ಬಾರ್ಡರ್ ಇದೆ ಬಟ್ ಇದಕ್ಕೆ ಸೇಮ್ ಕಾಂಟ್ರಾಸ್ಟ್ ಅಲ್ಲ, ಸೇಮ್ ಬಾರ್ಡರ್ ಇದೆ. ಇವಾಗೆಲ್ಲ ನಾವು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಎಲ್ಲ ಹಾಕ್ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈಕ್ ಸ್ಯಾರಿ ಕುಚ್ಚೆಲ್ಲ ಹಾಕ್ಬಿಟ್ಟು ಕಾಂಟ್ರಾಸ್ಟ್ ಆಗಿ ಬ್ಲೌಸ್ ಇದಕ್ಕೆ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡೆಲ್ಲ ಹಾಕ್ಕೊಂಡ್ರೆ ನಿಜವಾಗ್ಲೂ ಯಾರು ಇದನ್ನ ಹಳೆ ಸೀರೆಗಳಂತಲೇ ಹೇಳಲ್ಲ. ಬಟ್ ಓಕೆ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನಮ್ಮ ಅಮ್ಮ ಸ್ಟೋರ್ ಮಾಡಿಟ್ಟಿರೋದು ಈ ಥರ. ಅಂದರೆ ಲೈಕ್ ವೇಲ್ಗಳಲ್ಲೆಲ್ಲ ಹಾಕಿಟ್ಟಿರೋದು, ಅಂದರೆ ಕಬೋರ್ಡ್ ಅಂದರೆ ಗಾಡ್ರೇಜ್ ಒಳಗಡೆ ಇಟ್ಟಾಗ ಏನು ಹಾಳಾಗಬಾರ್ದು ಅಂತ ಹಿಂಗೆ ಇಟ್ಟಿದ್ದಾರೆ.
ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, ಇದು ಒಂದು ಯೆಲ್ಲೋ ಕಲರ್ ಫ್ಯಾನ್ಸಿ ಸ್ಯಾರಿ. ಇದೆಲ್ಲ ಇವಾಗ ರೀಸೆಂಟ್ ಸ್ಯಾರೀಸ್, ಇದೇನು ಹಳೇದಲ್ಲ. ನಾರ್ಮಲ್ ಫ್ಯಾನ್ಸಿ ಸ್ಯಾರೀಸ್ ಬರುತ್ತಲ್ಲ ಆ ಥರನೇ ಒಂದು ಯೆಲ್ಲೋ ಕಲರ್ ಫ್ಯಾನ್ಸಿ ಸ್ಯಾರಿ. ತುಂಬ ಚೆನ್ನಾಗಿದೆ ಕಲರ್ ಇದು, ನನಗೆ ಇಷ್ಟ ಆಗಿರೋಂಥ ಒಂದು ಕಲರ್ ಅಂತಲೇ ಹೇಳ್ಬೋದು. ತೋರಿಸ್ತಾ ಇದ್ದೀನಿ, ಇದು ಒಂದು ಪಿಂಕ್ ಬೇಬಿ ಪಿಂಕ್ ಸ್ಯಾರಿ ಅಂತ ಹೇಳ್ಬೋದು. ಇದು ಕೂಡ ಚೆನ್ನಾಗಿದೆ. ಇದನ್ನು ಕೂಡ ಕಾಂಟ್ರಾಸ್ಟ್ ಬ್ಲೌಸಿಗೆಲ್ಲ ನಾವು ಉಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇದರ ಬಾರ್ಡರ್ ಏನಿದೆ ಅದು ತುಂಬ ಲುಕ್ ಆಗಿದೆ. ಆ್ಯಂಡ್ ಇದಕ್ಕೆ ಸೆರ್ಗು ಕೂಡ ಇದೆ, ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು ಸೆರ್ಗ್ ಯಾವ ಥರ ಇದೆ ಅಂತ ಹೇಳಿ. ಇದು ಜಾಸ್ತಿ ಹೊಸದು ಅಲ್ಲ, ಜಾಸ್ತಿ ಹಳೆಯದು ಅಲ್ಲ, ಇವಾಗ ಒಂದು 15 ವರ್ಷದಿಂದ ಇದ್ದಿರ್ಬೋದು. ಅದರಿಂದ ಸ್ಯಾರಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ರೀಸೆಂಟ್ ಸ್ಯಾರಿನೇ, ಒಂದು 5-6 ವರ್ಷದ ಹಿಂದಿನ ಸ್ಯಾರಿ, ಚೆನ್ನಾಗಿದೆ. ಆ್ಯಂಡ್ ಬಟ್ ಸೆರ್ಗು ಮತ್ತು ಇದೆಲ್ಲ ಅಷ್ಟು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದೇ ಥರ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೆರ್ಗು, ಎಲ್ಲ ಒಂದೇ ಥರ ಇರೋದ್ರಿಂದ. ಈ ಪಿಂಕ್ ಸ್ಯಾರಿ ನಾನು ತೊಗೊಂಡಿದ್ದೆ ತೊಗೊಂಡಿದ್ದು, ನಮ್ಮ ಅಮ್ಮನ ಹತ್ರ ಎಲ್ಲ ಪಿಂಕ್ ಸ್ಯಾರೀಸು ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಇದೆ ಇವಾಗ ಪಿಂಕ್ ಸ್ಯಾರೀಸ್, ಇದನ್ನು ಕೂಡ ತುಂಬ ಉಟ್ಬಿಟ್ಟಿದ್ದಾರೆ ಇವಾಗ. ರೀಸೆಂಟಾಗಿ ತೊಗೊಂಡಿರೋ ಸ್ಯಾರಿಗಳನ್ನ ಎಲ್ಲನೂ ಉಟ್ಟಿರ್ತಾರೆ. ಓಕೆ, ಇದೊಂದು ವೈಟ್ ಸ್ಯಾರಿ, ಅಂದರೆ ಇದು ನಾರ್ಮಲ್ ವೈಟ್ ಸ್ಯಾರಿ. ಇದೇನಂದರೆ ನಮ್ಮ ಕಡೆ ಎಲ್ಲ ಲೈಕ್ ಯಾರಾದರೂ ತೀರೋದ್ರೆ ಎಲ್ಲ ನಾವು ವೈಟ್ ಸ್ಯಾರಿ ವೇರ್ ಮಾಡ್ತೀವಲ್ಲ, ಅದರಿಂದ ಇದೊಂದು ವೈಟ್ ಸ್ಯಾರಿ, ಅದ್ರ ಜೊತೆನೇ ಇತ್ತು, ಹಾಗೆ ತೋರಿಸ್ಬಿಟ್ಟೆ. ಓಕೆ, ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಒಂದು ಪಿಂಕ್ ಸ್ಯಾರಿ. ಇದು 300 ರುಪೀಸ್ ಸ್ಯಾರಿ, ನನಗೆ ನೆನಪಿದೆ, ನನ್ನ ಮದುವೆಯಲ್ಲಿ ತೊಗೊಂಡಿದ್ದು. ಅದೇ ಕರ್ನಾಟಕ ಸಿಲ್ಕ್ಸ್ ಝೂ ಹತ್ರ ಇದೆ, ನನಗೆ ಅದು ಕರೆಕ್ಟಾಗಿ ಕರ್ನಾಟಕ ಸಿಲ್ಕ್ಸೇ ಅನ್ಕೋತೀನಿ, ಅಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಇದನ್ನು ಕೂಡ ತುಂಬ ಸಲನೇ ಉಟ್ಬಿಟ್ಟಿದ್ದಾರೆ. ಪಲ್ಲು ಈ ಥರ ಇದೆ ಆ್ಯಂಡ್ ಬಾಡಿ ಈ ಥರ ಇದೆ. ಇದು ನಮ್ಮಮ್ಮ ನನ್ನ ಮದುವೆಲಿ ಉಟ್ಟಿದ್ರು, ರಾತ್ರಿ ಫಂಕ್ಷನ್ಗೆ, ಚಪ್ಪರ ಫಂಕ್ಷನಿಗೆ ಉಟ್ಟಿದ್ರು. ಇದು 300 ರುಪೀಸ್ ಸ್ಯಾರಿ ಇರ್ಬೋದು ಅನ್ಕೋತೀನಿ, ಅಷ್ಟೇ, ಜಾಸ್ತಿ ಇಲ್ಲ ಇದಕ್ಕೆ, 300 or 400. ಆ್ಯಂಡ್ ಈ ಸ್ಯಾರಿ ಏನು ನೋಡ್ತಾ ಇದ್ದೀರಾ, ಇದು ಬ್ರೌನ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಬಾರ್ಡರ್. ಇದು ನಮ್ಮ ಅಮ್ಮನಿಗೆ ಯಾರೋ ಕೊಟ್ಟಿದ್ದು, ಅಂದರೆ ಅತ್ತೆ ಕೊಟ್ಟಿದ್ದು ಅನ್ಕೋತೀನಿ. ಚೆನ್ನಾಗಿದೆ ಇದು ಸ್ಯಾರಿ, ಈ ಥರ ಇದೆ. ಇದನ್ನು ಕೂಡ ನಮ್ಮ ಅಮ್ಮ ಉಟ್ಟಿದ್ದಾರೆ ತುಂಬ ಸಲ. ಆ್ಯಂಡ್ ನನಗೆ ಏನನ್ಸುತ್ತೆ ಅಂದರೆ, ಇವಾಗ ಏನು ಹಳೇ ಸ್ಯಾರಿ, ಹಳೇ ಲೈಕ್ ಹಳೇ ಸ್ಯಾರೀಸ್ ಎಲ್ಲ ಇದೆ, ಅದನ್ನೇ ಇವಾಗ ನೆಕ್ಸ್ಟ್ ಮತ್ತೆ ಅದೇ ಟ್ರೆಂಡಿಂಗ್ ಆಗ್ತಾ ಇದೆ. ನಾವು ತುಂಬ ನೋಡಿದ್ದೀವಿ ಮತ್ತೆ ಹಳೆ ಸ್ಯಾರೀಸೇ ಟ್ರೆಂಡಿಂಗ್ ಆಗ್ತಾ ಇರೋದು. ಅದರಿಂದ ಲೈಕ್ ಇದರಲ್ಲಿ ಹಳೇದು ಏನಿದೆ ಅದನ್ನೆಲ್ಲ ನಾವು ಪ್ರಿಸರ್ವ್ ಮಾಡಿಟ್ಟರೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಪ್ರಿಸರ್ವ್ ಮಾಡಿರಬೇಕು ಅಂದರೆ ಯೂಸ್ ಮಾಡೋಕ್ಕೆ ಆಗಂಗೆ. ನಮ್ಮಲ್ಲಿ ಏನಂದರೆ ಯಾವುದು ಯೂಸ್ ಮಾಡೋಕ್ಕಾಗಂಗೆ ಪ್ರಿಸರ್ವ್ ಮಾಡಿಲ್ಲ. ಓಕೆ, ಈ ಸ್ಯಾರಿಗೊಂದು ಸ್ಟೋರಿ ಇದೆ. ಈ ಸ್ಯಾರಿ ಏನಿದೆ, ಈ ಸ್ಯಾರಿಗೊಂದು ಸ್ಟೋರಿ ಇದೆ ಅಂತಲೇ ಹೇಳ್ಬೋದು. ಈ ಸ್ಯಾರಿಗೆ 300 ರುಪೀಸ್ ಆರ್ 400 ರುಪೀಸ್ ಇರ್ಬೋದು. ಇದು ಆ್ಯಕ್ಚುಲಿ ನಾನು 5th or 6th ಇದ್ದಾಗ ಒಂದು ಡಾನ್ಸ್ ಮಾಡಿಸಿದ್ರು ನನಗೆ. ಅದು ತೆಲುಗು ಸಾಂಗ್, ಅದು ತೆಲುಗು ಸಾಂಗ್ ಅಂತ ಇವಾಗ ಇವಾಗ ಗೊತ್ತಾಯಿತು. ತೆಲುಗು ಸಾಂಗಿಗೆ ಒಂದು ಡಾನ್ಸ್ ಮಾಡಿಸಿದ್ರು. ಸೊ ಆವಾಗ ಸ್ಕೂಲಿಂದನೇ ಅವರು ಈ ಸ್ಯಾರಿ ಕೊಟ್ಟಿದ್ದು, ಅಂದರೆ ಫ್ರೀ ಆಗಲ್ಲ, ನಾವು ಅಮೌಂಟ್ ಕೊಟ್ಟಿರೋದಕ್ಕೆ ಅವ್ರು ಕೊಟ್ಟಿದ್ದು. ಇದರ ಬ್ಲೌಸ್ ನನ್ನ ಅಳತೆಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಆ ಥರ ಈ ಸ್ಯಾರಿದೊಂದು ನೆನಪಿದೆ. ಬಟ್ ಕಲರ್ ನೋಡಿ, ತುಂಬ ಚೆನ್ನಾಗಿದೆ ಇದು ಕಲರ್. ಇದು ನಮ್ಮಮ್ಮ ತುಂಬ ಸಲ ಉಟ್ಬಿಟ್ಟಿದ್ದಾರೆ, ಇವಾಗ ಸ್ವಲ್ಪ ಟೈಮಿಂದ ಉಡೋದು ಬಿಟ್ಟಿದ್ದಾರೆ ಈ ಸ್ಯಾರಿನ. ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಎಲ್ಲರೂ ಹೋಗ್ಬೇಕಾದ್ರೆ ಇದನ್ನೇ ಜಾಸ್ತಿ ಉಡ್ತಾ ಇದ್ರು. ನನಗೆ ಸ್ಯಾರಿ ತುಂಬಾ ಇಷ್ಟ. ನೋಡೋಣ, ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿ ಯಾವಾಗಾದ್ರೂ ವೇರ್ ಮಾಡೋಣ. ಮತ್ತು ಒಂದು ವಿಷಯ ಏನಂದರೆ, ಲೈಕ್ ಇವಾಗ ನಾವು ಕೊಡವ ಸ್ಯಾರಿ ವೇರ್ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಬ್ಲೌಸ್ ಹಾಕಿದ್ರೆ ಕೆಲವೊಂದಕ್ಕೆ ಒಂಥರ ಲೈಕ್ ಅಕ್ವಾಡಾಗಿ ಕಾಣುತ್ತೆ, ಅಂದರೆ ಚೆನ್ನಾಗಿ ಕಾಣಲ್ಲ. ಬಟ್ ಅದೇ ನಾವು ಕನ್ನಡ ಸ್ಯಾರಿ ಉಡ್ತೀವಲ್ಲ, ಆವಾಗ ಯಾವುದಕ್ಕೆ ಯಾವ ಬ್ಲೌಸ್ ಹಾಕಿದ್ರು ಅದೊಂಥರ ಕಾಂಟ್ರಾಸ್ಟ್ ಆಗೇ ಕಾಣುತ್ತೆ. ಸೊ ನನಗೆ ಕೊಡವ ಸ್ಯಾರಿ ವೇರ್ ಮಾಡಿದಾಗ ಸ್ವಲ್ಪ ಕಾಂಟ್ರಾಸ್ಟ್ ಬ್ಲೌಸ್ದು ಪ್ರಾಬ್ಲಮ್ ಇದೆ. ಸೊ ನೋಡೋಣ ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ನನ್ನ ಹತ್ರ ಇದ್ದರೆ ಹಾಕ್ತೀನಿ. ಪರ್ಪಲ್ಗೆ ಯಾವುದು, ಇದಕ್ಕೆ ಗ್ರೀನು ಆಗುತ್ತೆ, ನೋಡೋಣ. ಯಾವ ನನ್ನ ಹತ್ರ ಗ್ರೀನ್ ಇದೆ, ನೋಡೋಣ. ಓಕೆ, ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ. ಇದು ನೆಕ್ಸ್ಟ್ ಸ್ಯಾರಿ. ಈ ಸ್ಯಾರಿ ಏನಿದೆ, ಇದ್ರ ಸೆರ್ಗು ಬಂದು ಗ್ರೀನ್ ಕಲರ್ ಇದೆ, ಆ್ಯಂಡ್ ಇದರ ಬಾಡಿ ಬಂದು ಪಿಂಕ್ ಕಲರ್ ಇದೆ. ನಾನು ಈ ಸ್ಯಾರಿ ಇವತ್ತೇ ನೋಡ್ತಾ ಇರೋದು, ಜಾಸ್ತಿ ನಾನು ನೋಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದರಲ್ಲಿ ಇದು ಈ ಥರ ಎಂಬ್ರಾಯ್ಡ್ರಿ ಕೂಡ ಇದೆ, ನಾನು ಇವತ್ತೇ ನೋಡಿರೋದು. ಇಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಈ ಸ್ಯಾರಿ. ಇದನ್ನು ನಮ್ಮಮ್ಮ ಉಟ್ಟಿರೋದೇ ನಾನು ನೋಡಿಲ್ಲ, ಎಲ್ಲೂ ಉಟ್ಟಿದ್ದಾರೋ ಅಲ್ಲ ಗೊತ್ತಿಲ್ಲ, ಹಂಗೆ ಇಟ್ಟಿದ್ದಾರೋ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿದೆ ಅಲ್ವಾ, ಇದು ನಂಗೆ ತುಂಬಾ ಇಷ್ಟ ಆಯಿತು. ನೋಡೋಣ ನೆಕ್ಸ್ಟ್ ಸ್ಯಾರಿ ಏನು ನೋಡ್ತಾ ಇದ್ದೀವಿ. ಇದು ಬಂದು 1300 ರುಪೀಸ್. ಇದು ತುಂಬ ಚೆನ್ನಾಗಿದೆ, ನಾನು ಹೇಳಿದ್ನಲ್ಲ, ಒಂದು ಪಿಂಕ್, ಇದು ಮೂರು ಪಿಂಕ್ ಸ್ಯಾರೀಸ್ ಇದೆ, ಸೇಮ್ ಕಲರಲ್ಲಿ ಮೂರು ಸ್ಯಾರಿ ಇದೆ ನಮ್ಮಮ್ಮನ ಹತ್ರ. ಒಂದು ಗಿಫ್ಟ್ ಕೊಟ್ಟಿರೋ ಸ್ಯಾರಿ, ಮತ್ತು ಎರಡು ನಾವು ಪರ್ಚೇಸ್ ಮಾಡಿದ್ದು. ಸೊ ಏನಾಯ್ತಂದರೆ, ನಮ್ಮಮ್ಮನಿಗೆ ಆ ಸ್ಯಾರಿ ಯಾರು ಗಿಫ್ಟ್ ಕೊಟ್ಟರು, ಸೇಮ್ ಅವರ ಮದುವೆಗೇ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಸೇಮ್ ಡೇ ನಮ್ಮಮ್ಮನಿಗೆ ಅವ್ರು ಸ್ಯಾರಿ ತಂದುಕೊಟ್ಟಿದ್ದ ದಿನಾನೇ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ. ಲೈಕ್ ಅಂದರೆ ನಾನು ಅವಾಗ ಬ್ಯಾಂಗ್ಳೂರಲ್ಲಿದ್ದೆ. ಸೊ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು, 1300 ರುಪೀಸ್ ಏನೋ ಈ ಸ್ಯಾರಿಗೆ.
ನಾನು ಪರ್ಚೇಸ್ ಮಾಡಿ ತೊಗೊಂಡು ಬಂದಮೇಲೆ ನನಗೆ ಗೊತ್ತಾಯಿತು ಅವ್ರಿಗೆ ಬಂದು ಸ್ಯಾರಿ ಕೊಟ್ಟಿದ್ದಾರೆ ಅದು ಕೂಡ ಸೇಮ್ ಕಲರ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಕ್ ಹತ್ತಿರ ಇದ್ದರೆ ಎಕ್ಸ್ಚೇಂಜ್ ಮಾಡ್ಬೋದು, ನಾನು ಇದಕ್ಕೂ ಚಿಕ್ಕಪೇಟೆಗೂ ದೂರ ಇತ್ತು ಅದರಿಂದ ಎಕ್ಸ್ಚೇಂಜ್ ಮಾಡೋಕ್ಕೇನು ಹೋಗಲಿಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಬಟ್ ಏನು ನಾವು ಸೆರ್ಗ್ ಅಂತ ಏನು ಹೇಳ್ತೀವಿ ಅದು ಅಷ್ಟೇನು ಚೆನ್ನಾಗಿಲ್ಲ, ಜಸ್ಟ್ ಸಿಂಪಲಾಗಿ ಈ ಥರ ಇದೆ. ಏನು ಗೊತ್ತಾ, ನಮ್ಮ ಅಮ್ಮನ ಹತ್ರ ಜಾಸ್ತಿ ಪಿಂಕ್ ಸ್ಯಾರಿ ಇದೆ, ಆದರೆ ಒಂದು ಏನಂದರೆ ನನ್ನ ಹತ್ರ ಈ ಥರ ಗ್ರ್ಯಾಂಡ್ ಲೈಕ್ ರೇಷ್ಮೆ ಸ್ಯಾರಿ ಏನು ಬರುತ್ತೆ ಅದರಲ್ಲಿ ಒಂದು ಪಿಂಕ್ ಸ್ಯಾರಿ ಇಲ್ಲ. ಇವತ್ತಿಗೆ ಲಾಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ನಂಗೆ ತುಂಬಾ ಇಷ್ಟ ಈ ಸ್ಯಾರಿ. ನಾನು ಕೂಡ ಇದನ್ನ ಇದುವರೆಗೆ ಎಲ್ಲಿಗೂ ಉಟ್ಟಿಲ್ಲ, ಬಟ್ ನಾನು ಈ ಸ್ಯಾರಿನ ಉಟ್ಟೇ ಉಡ್ತೀನಿ ಯಾಕಂದರೆ ನಂಗೆ ಅಷ್ಟು ಇಷ್ಟ ಈ ಸ್ಯಾರಿ. ಇದರಲ್ಲಿ ಎಲಿಫ್ಯಾಂಟ್ ಬುಟ್ಟ ಅಂತ ಏನು ಹೇಳ್ತೀವಿ ಆ ಥರ ಇದೆ, ಆ್ಯಂಡ್ ಬಾಡಿ ಕೂಡ ಈ ಥರ ಎಂಬೋಸಲ್ಲಿದೆ. ಚೆನ್ನಾಗಿದೆ ಇದು ಸ್ಯಾರಿ. ಆ್ಯಂಡ್ ಇದರ ಸೆರ್ಗೆ ಏನಿದೆ ಅದನ್ನು ತೋರಿಸ್ತೀನಿ. ಇದು ಕೂಡ ನಾನೇ ಪರ್ಚೇಸ್ ಮಾಡಿ ತಂದುಕೊಟ್ಟಿದ್ದು ನಮ್ಮ ಅಮ್ಮನಿಗೆ, ನನ್ನ ಕಸಿನ್ ಮದುವೆಯಲ್ಲಿ ತಂದುಕೊಟ್ಟಿದ್ದು. ಬಟ್ ಇದು ಕುಚ್ಚು ರೆಡಿ ಕುಚ್ಚು ಹಾಕ್ಸಿದ್ದೆ ನಾನು, ಆವಾಗ ಕುಚ್ಚು ಹಾಕ್ತಿರ್ಲಿಲ್ಲ, ಸೊ ಆವಾಗ ರೆಡಿ ಕುಚ್ಚು ಹಾಕಿದ್ದೆ. ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಇದು ಕೂಡ ಜಾಸ್ತಿ ಏನಿಲ್ಲ, 1000 ರುಪೀಸ್ ಏನೋ. ನಮ್ಮ ಅಮ್ಮನ ಹತ್ರ ಕಾಸ್ಟ್ಲಿ ಸ್ಯಾರೀಸ್ ಅಂತ ಯಾವುದಿಲ್ಲ, ಬಟ್ ಎಲ್ಲಾನು ಸಿಂಪಲ್ ಆಗಿರೋಂಥ ಸ್ಯಾರೀಸೆ. ಇದು 1500 ಒಳಗಡೆನೆ ನಂಗೆ ಅನ್ಸುತ್ತೆ 1000. ಇದು ಕೂಡ ಚಿಕ್ಕಪೇಟೆಯಲ್ಲಿ ನಾನು ತೊಗೊಂಡಿದ್ದು, ನನ್ನ ಸ್ಯಾರಿ ತೊಗೊಳ್ವಾಗಲೇ ಇದು ತೊಗೊಂಡೆ. ಚೆನ್ನಾಗಿದೆ ಇದು, ಅಂದರೆ ಇದು ಮೆಟೀರಿಯಲ್ ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ಅಮ್ಮ ಇದನ್ನ ತುಂಬ ಸಲ ಉಟ್ಬಿಟ್ಟಿದ್ದಾರೆ, ತುಂಬ ಸಲ ಅಂದರೆ ತುಂಬ ಸಲ ಉಟ್ಟಿದ್ದಾರೆ. ಇನ್ನು ಯಾವ ಮದುವೆಗೂ ಇದನ್ನ ಉಡೋಕ್ಕಾಗಲ್ಲ, ಅಷ್ಟು ಸಲ ಉಟ್ಬಿಟ್ಟಿದ್ದಾರೆ, ಅಷ್ಟು ಸಲ ಜನ ನೋಡ್ಬಿಟ್ಟಿದ್ದಾರೆ ಈ ಸ್ಯಾರಿನ. ಓಕೆ ಫ್ರೆಂಡ್ಸ್, ಅಮ್ಮನ ಸ್ಯಾರಿ ಕಲೆಕ್ಷನ್ಸ್ ಮುಗೀತು. ಯಾಕಂದರೆ ಇನ್ನು ಕೆಲವೊಂದಷ್ಟು ಡೈಲಿ ವೇರ್ ಸ್ಯಾರೀಸ್ ಬರುತ್ತಲ್ಲ ಆ ಥರ ಸ್ಯಾರೀಸ್ ಇದೆ, ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಯಾಕಂದರೆ ಅದು ಕಾಮನ್ ಆಗಿರುವಂಥದ್ದು. ಬಿಕಾಸ್ ಇದೇ ಲೆಂತಿ ಆಗುತ್ತೆ ವೀಡಿಯೋ, ನಾನು ಇದನ್ನೇ 2 ಪಾರ್ಟ್ ಮಾಡಿ ಹಾಕ್ತೀನಿ ಏನೋ ಗೊತ್ತಿಲ್ಲ, ಅಂದರೆ ಜಾಸ್ತಿ ಲೆಂತಿ ಆಗೋಯ್ತು ವೀಡಿಯೋ. ಮತ್ತು ಫ್ಯಾನ್ಸಿ ಸ್ಯಾರಿ ಮತ್ತು ಟಿಕ್ಕಲ್ಸ್ ವರ್ಕ್ ಇರುವಂಥ ಸ್ಯಾರಿ ಈ ಥರದ್ದೆಲ್ಲ ಇಲ್ಲ. ಇನ್ನೂ ಕೆಲವೊಂದಷ್ಟು ಎಂಬ್ರಾಯ್ಡ್ರಿ ಸ್ಯಾರೀಸ್ ಎಲ್ಲ ಇದೆ, ಬಟ್ ಅದನ್ನು ನೋಡೋಣ. ಆದರೆ ನೆಕ್ಸ್ಟ್ ಯಾವಾಗಾದರೂ ಒಂದು ವೀಡಿಯೋದಲ್ಲಿ ಸಿಂಪಲ್ ಸ್ಯಾರೀಸ್ನ ತೋರಿಸ್ತೀನಿ. ಬಟ್ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ಯಾರಿ ಕಲೆಕ್ಷನ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಆದ್ದರಿಂದ ನಾನು ಕೂಡ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ಯಾರಿ ಕಲೆಕ್ಷನ್ಸ್. ಅಂದರೆ ಹಳೆಯದು ಅಂದರೆ ತುಂಬ ಹಳೆಯ ಕಲೆಕ್ಷನ್ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ, ಸೊ ಅಂಥದನ್ನ ನೋಡೋಣ ಅಂತ ಹೇಳಿ ಇವತ್ತು ಸ್ಯಾರಿ ಕಲೆಕ್ಷನ್ಸ್ನ ಮಾಡಿದೆ. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ.